ಜಿಲ್ಲಾ ಪಂಚಾಯತ್ ಬೆಳವಡಿ ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಮಾಂತೇಶ್ ಕರಿಗಟ್ಟಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಶಂಕರಪ್ಪ ಬೇವಿನಕೊಪ್ಪ ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಾಗಿ ಆಗಮಿಸತಕ್ಕಂತಹ ಮಾಂತೇಶ್ ಕರಿಗಟ್ಟಿ ಇವರಿಗೆ ನಮ್ಮ ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೂರು ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶಿವಾನಂದ ಚಚಡಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಿಕೊಳ್ಳಬೇಕೆಂದು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇದನ್ನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಅಂತಕ್ಕಂತ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗಳಾಗಿ ಆಗಿರುತ್ತಿರ್ತಕ್ಕಂತ ಹನುಮಂತ್ ಕಕ್ಕನವರಿಗೆ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂರತಕ್ಕಂತ ಪ್ರಸಾದ್ ಕರಿಮನಿ ಇರತಕ್ಕಂತ ತುಂಡಯ್ಯ ಪೂಜೆಯವರು ಮಾಲಾ ನೆರವೇರ್ತಾ ಇದೆ. ಈಗ ಕಲಿ ಈಗ ಬಿ ಜಿ ಬೇಗಾವಿ ಅವರಿಂದ ಒಂದು ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಬಿ ಜಿ ದೇಗಾವಿಯವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಕಾಲೇಗಾಳ ಓಡಿಸುವ ಒಂದು ಸಮಾರಂಭದಲ್ಲಿ ನಾವು ಪ್ರತಿ ವರ್ಷದಂತೆ ಒಬ್ಬೊಬ್ಬ ಗಣ್ಯಮಾನ್ಯರು ಅವರನ್ನು ಅಧ್ಯಕ್ಷರು ಉದ್ಘಾಟಕರು ಸರ್ವ ಸದಸ್ಯರು ಅವರನ್ನು ಸನ್ಮಾನ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಬೇಕೆಂದು ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊತಾ ಇದ್ದೇವೆ. ಈ ಒಂದು ಡಿಗ್ರಿ ವಿಮಂತ್ರ ಮಂಡಳಿಯ ಆಶ್ರಯದಲ್ಲಿ ನಡೆದಿರತಕ್ಕಂತಹ ಖಾಲಿ ಗಾಢ ಓಡಿಸುವ ಷರತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಎಫ್ಎಸ್ ಒಡೆಯರ್ ಪಶು ವೈದ್ಯಾಧಿಕಾರಿಗಳು ಮಲ್ಲಮ್ಮನ ಬೆಳವಡಿ ಸನ್ಮಾನ ಕಾರ್ಯಕ್ರಮವು ನೆರವೇರ್ತಾ ಇದೆ. ನೇಗಿಲ ಯೋಗಿ ಯುವಕ ಯುವ ಮಿತ್ರ ಮಂಡಳಿ ಹಾಗೂ ಗೆಳೆಯರ ಬಳಗ ಮಲ್ಲಮ್ಮನ ಬೆಳವಡಿ ಇವರು ಒಂದು ಸನ್ಮಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಮಾಡ್ಕೊತ ಬಂದಿದಾರಂತೆ. ನನಗೆ ಪ್ರತಿ ವರ್ಷದಂತೆ ಡಾಕ್ಟರ್ ಅರ್ಗಂಜಿ ಅವ್ರಿಗೆ ಮಾಡ್ತಾ ಇದ್ರಂತೆ. ಮುಂಚೆ ಕಾಲ್ ಮಾಡಿದಾಗ ನಂಗೆ ಹೇಳಿದ್ರು. ಅದೇ ರೀತಿ ಸರ ನಿಮ್ಗೆ ಇಟ್ಕೊಂಡಿವಿ ನೀವು ಬರಬೇಕಂತೂ ನನಗೆ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ಇದು ನಮ್ಮ ಇಲಾಖೆ ಅಥವಾ ರೈತರಿಗೆ ಸಂಬಂಧ ಪಟ್ಟಿದ್ದಿರೋದ್ರಿಂದ ಇದು ನಂಗೆ ತುಂಬಾ ಖುಷಿ ಆಯ್ತು. ಈ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಸನ್ಮಾನ ಮಾಡಿಕಂತ ಎಲ್ಲ ಪದಾಧಿಕಾರಿಗಳು ಹಾಗೂ ಊರಿನ ಗ್ರಾಮಸ್ಥರಿಗೆ ಎಲ್ಲ ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ವೇದಿಕೆ ಎಷ್ಟು ಬಹು ಚಂದವಾಗಿ ಆಗಮಿಸಿರ್ತಾ ಅಂತ ಬಂದು ಭಕ್ತರೆಲ್ಲರೂ ಕೂಡಿಕೊಂಡು ಸಮಾಧಾನದಿಂದ, ಯಾಕಂದ್ರೆ ಸತ್ತಿನ ಕೆಲಸಪ್ಪ ಅಂದಾಗ ಏನೇ ಆದರೂ ಸಂಭಾಳಿಸ್ಬೇಕಾಗ್ತದೆ. ಎಲ್ಲ ಭಕ್ತರು ಸಂಭಾಳಿಸ್ಕೊಂಡ ದಾನದೊಳಗೆ ಯಾವ ದಾನ ಶ್ರೇಷ್ಠ ಅಂದ್ರೆ ಸಮಾಧಾನ ಶ್ರೇಷ್ಠ ಅಂತ. ಹಂಗೆ ಸಮಾಧಾನ ತಗೊಂಡ ನೀವೆಲ್ಲರೂ ಭಾಗವಹಿಸ್ಕರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾದ್ರೆ ಪರಮಾತ್ಮ ನಿಮ್ಗೆ ನಮಗೆ ಎಲ್ಲರಿಗೂ ಕಲ್ಯಾಣ ಮಾಡ್ತಾನೆ. ಆ ದೃಷ್ಟಿಯಿಂದ ಎಲ್ಲರೂ ಒಂದು
ಒಂದಾಗಿ ಒಂದು ಗುಟ್ಟಾಗಿ ನ್ಯಾಯ ನಿಗದಿ ಮಾಡಿದ ಈ ಕಾರ್ಯಕ್ರಮ ಸಾಗಿಸ್ಕೊಳ್ಬೇಕಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನೇಗಿಲ ಯೋಗಿ ಯುವ ಮಿತ್ರ ಮಂಡಳಿಯವರು ಈ ಒಂದು ಕಾಲಿಗಾಡ ಓಡಿಸುವ ಸ್ಪರ್ಧೆಯನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡದ್ದು ತಮ್ಮ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ವರ್ಷವಿಡೀ ದುಡಿದು ಈ ಒಂದು ಸಮಯದಲ್ಲಿ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡಂಥ ರೈತನಿಗೆ ಒಂದು ಮನರಂಜನೆಗಾಗಿ ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮ, ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಅತಿಯಾದಂಥ ಒಂದು ವಿಶ್ವಾಸದಿಂದ ಹಾಗೂ ಸಂತೋಷದಿಂದ ತಮಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವಂಥ ಎತ್ತುಗಳನ್ನು ದೇವರೆಂದು ಭಾವಿಸಿ ಅವುಗಳನ್ನು ಈ ಒಂದು ಸಮಯದಲ್ಲಿ ಒಳ್ಳೆಯ ರೀತಿಯಾಗಿ ತಯಾರಿಯನ್ನು ಮಾಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ರೈತರಿಗಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳೋದ್ರಿಂದ ವರ್ಷವಿಡೀ ದುಡಿದು ದಣಿದಂಥ ರೈತನ ಮನಸ್ಸಿಗೆ ಒಂದು ಉಲ್ಲಾಸ ಆಗ್ತದೆ ಅನ್ನುವಂಥ ಒಂದು ಮಹದಾದಂಥ ಉದ್ದೇಶ ಇಟ್ಟುಕೊಂಡು ಈ ಒಂದು ನಮ್ಮ ಯುವ ಮಿತ್ರರೆಲ್ಲರೂ ಕೂಡಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಈ ಕಾರ್ಯಕ್ರಮವನ್ನು ನಡೆಸುವಾಗ ಬಹಳ ಜಾಗರೂಕತೆಯಿಂದ ನಡೆಸಿ ಯಾವುದೇ ತರನಾದಂಥ ಅಹಿತಕರ ಘಟನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಡೆಯದಾಗೆ ನೋಡಿಕೊಳ್ಳುವುದು ಕೂಡ ತಮ್ಮೆಲ್ಲ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ. ಇನ್ನು ಎಲ್ಲ ಗಣ್ಯಮಾನ್ಯರು ಒಂದು ಗಾಢವನ್ನು ಪೂಜೆ ಮಾಡುವುದರ ಮುಖಾಂತರ ಈ ಒಂದು ಕಾಲಾಗಾರ ಓಡಿಸುವ ಷರತ್ತಿಗೆ ಚಾಲನೆ ನೀಡಬೇಕೆಂದು ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸದಸ್ಯರು, ನಮ್ಮ ಸಂಘದ ಸದಸ್ಯರು ಹಿರಿಯರನ್ನು ಕರೆದುಕೊಂಡು ಹೋಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಹಿರಿಯರನ್ನು ಒಂದು ಗಾಢ ಪೂಜೆಗೆ ಕರೆದುಕೊಂಡು ಹೋಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ ಹಲೋ ಹೇಳಿದೆ ಹಲೋ ಅಂತಾರ ಏ ಬಸವಾ ನಿಗಮ ಗೋಚರ ಬಾಲ ಚಂದಾಭರಣಗೆ ಬಾಲಿಗಳಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಿಗೆ ಕಾರ್ಪುರಾರುತಿ ಬೆಳಗಿರಿ ಕಾರುಣ್ಯ ಜಗತ್ತರ ದೇವಗೆ ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮನಗೆ ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮನಗೆ ದರೆಯೊಳಧಿಕವಾದ ಬೆಳವಡಿ ಶ್ರೀ ವೀರಭದ್ರಗೆ ಅಲ್ಲಿದ್ರಿ ಟೈಮ್ ಇರ್ತಾವ್ರಿ ಏನ್ರಿ ಹಾ
ಹೋಗ್ತಾರೆ.